ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ಸೀರಿಯಸ್ ಆಗಿರುತ್ತೆ. ದಯವಿಟ್ಟು ಗಮನ ಕೊಟ್ಟು ಕೊನೆ ತನಕ ಕೇಳಿಸ್ಕೊಳ್ಳಿ, ನನ್ನ ಪದೇ ಪದೇ ಡೌಟ್ಸನ್ನು ಕೇಳಬೇಡಿ. ಅಕಸ್ಮಾತ್ ನಾನು ಇಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋದಲ್ಲಿ ಏನು ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ತೀನಿ, ಅದಲ್ಲದೆ ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಇತ್ತು ಅಂತಂದರೆ ಅದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಡ್ರೆಸ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತಾರೆ, ನಾವು ನಿಮಗೊಂದು ಮಿಸ್ಕನ್ಸೆಪ್ಷನ್ ಇದೆ ಆಯ್ತಾ, ಅಂದರೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಇಲ್ಲಿ ಎಸ್ ಅಂತಿದ್ದ ತಕ್ಷಣ ನಿಮ್ಗೆ ಎಸ್ ಎನ್ ಕ್ಯೂ ಕೂಡ ಸಿಕ್ಕೇ ಸಿಗುತ್ತೆ ಅನ್ನೋ ಮಿಸ್ಕನ್ಸೆಪ್ಷನ್ ಇದೆ. ಅದು ಎಷ್ಟು ಮಟ್ಟಕ್ಕೆ ಟ್ರೂ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಸೆಕೆಂಡ್ಲಿ, ಅಕಸ್ಮಾತ್ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಬೇಕೇ ಬೇಕು ಆಯಿತಾ, ಅಂಥ ಟೈಮಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ನೀವು ಗಮನ ಕೊಟ್ಟು ವೀಡಿಯೋ ಕೇಳಿಸ್ಕೊಬೇಕಾಗಿರುತ್ತೆ, ಕೆಲವೊಂದು ಸೆಷನ್ಗಳಿಗೆ ಅರ್ಥ ಆಗೋದಿಲ್ಲ ಸುಲಭವಾಗಿ. ಸೊ ಯಾ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಈಗ ಒಂದು ಸಣ್ಣ ಆಡ್ ಬರುತ್ತೆ ನೋಡ್ಕೊಂಬೇನೆ, ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಟ್ವೆಲ್ತ್ ಆದಮೇಲೆ ಐ ಐ ಟಿ 4 ಆಗಲಿ ನೋಡಿ ಹೇಳಿದರೆ ನಿಮ್ಮಿಂದ ಗಿಲ್ಟ್ ಬೇಡ, ನೀವು ಐ ಐ ಟಿ 4 ಬಹುದಾಗಿರುತ್ತೆ ಬೈ ಕ್ಲಿಯರಿಂಗ್ ಗೇಟ್ ಎಕ್ಸಾಮಿನೇಷನ್. ಅದಷ್ಟೇ ಅಲ್ಲ, ನೀವು ಪಿ ಎಸ್ ಯು ಆಫೀಸರ್ ಆಗಬಹುದಾಗಿರುತ್ತೆ ಪ್ರೆಸ್ಟೀಜಿಯಸ್ ಗವರ್ನಮೆಂಟ್ ಫರ್ಮ್ಗಳಲ್ಲಿ. ಏನಾದರೂ ಗೇಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ನೀವು ಮಾಡಿಲ್ಲ ಅಂತಂದರೆ ಡೂಯಿಂಗ್ ರಾಂಗ್ ಥಿಂಗ್. ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಗೇಟ್ ಪ್ರಿಪರೇಷನ್ ರೈಟ್ ನೌ ವಿತ್ ಹೋಮ್, ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿರತಕ್ಕಂಥ ಫಿಸಿಕ್ಸ್ ವಾಲ. ಈ ವರ್ಷ ಅದ್ದೂರಿ ರಿಸಲ್ಟ್ ಇದೆ ಮತ್ತೆ ಫಿಸಿಕ್ಸ್ ವಾಲ. ಸೊ ನೀವೇ ನೋಡಬಹುದಾಗಿರುತ್ತೆ ರಿಸಲ್ಟ್ಸನ್ನು, ಯಾವ್ಯಾವ ಬ್ಯಾಚ್ ಮತ್ತು ಏನೇನು ಆಫರ್ ಇದೆ ಅಂತ ನೋಡೋದಾದ್ರೆ, ಪರಾಕ್ರಮ್ 2.0 ಬ್ಯಾಚ್ ಬಿ ಇದೆ, ಇದು ಗೇಟ್ 2024 ಯಾರು ಅಟೆಂಡ್ ಮಾಡ್ತೀರ ಅವ್ರಿಗೋಸ್ಕರ ಜಸ್ಟ್ ಫಿ ರುಪೀಸ್ 6,600. ಆ್ಯಂಡ್ ಈಗ ಫಿಸಿಕ್ಸ್ ವಾಲ ನ್ಯೂ ಬ್ಯಾಚ್ ಅನ್ನು ಲಾಂಚ್ ಮಾಡಿದೆ ಸ್ಟೂಡೆಂಟ್ಸ್ಗೋಸ್ಕರ, ಹೂ ಆರ್ ಪ್ರಿಪೇರಿಂಗ್ ಫಾರ್ ಬೋತ್ ಇ ಗೇಟ್ ಮತ್ತು ಪಿ ಎಸ್ ಯು. ನೋಡಿ, ಶ್ರೇಷ್ಟ್ ಬ್ಯಾಚ್ ಇದೆ ಇದು, ಇ ಎಸ್ ಸಿ ಮತ್ತು ಗೇಟ್ ಪಿ ಎಸ್ ಯು ಮೂರು ಎಕ್ಸಾಮ್ ಪ್ರಿಪೇರ್ ಮಾಡಿಕೊಡುತ್ತೆ. ನೀವು 2025 ಟಾರ್ಗೆಟ್ ಮಾಡ್ತೀರಿ, ಒಂದು ಬ್ಯಾಚ್ ತೊಗೊಬೋದಾಗಿರುತ್ತೆ ಅಟ್ ರುಪೀಸ್ 13,999 ಆಯಿತಾ. ಸೊ ಇದು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟದಾಗಿರುತ್ತೆ. ಅದರಲ್ಲಿ ನಿಮ್ಮ ಕಂಪ್ಲೀಟ್ ಪ್ರಿಪರೇಷನ್ ಆಗುತ್ತೆ ಪ್ರತಿಯೊಂದು ಎಕ್ಸಾಮ್ದೂ, ಬಿಕಾಸ್ ಇಲ್ಲಿ ಡೆಡಿಕೇಟೆಡ್ ಫ್ಯಾಕಲ್ಟಿ ಇರ್ತಾರೆ ಆ್ಯಂಡ್ ಕಂಪ್ಲೀಟ್ ಕರಿಕ್ಯುಲಮ್ ನಿಮ್ಮನ್ನು ನಿಮ್ಮ ಗೋಲ್ ಕಡೆ ಡ್ರೈವ್ ಮಾಡೋದಕ್ಕೆ. ಏನಾದರೂ ರ್ಯಾಂಕ್ ಇಂಪ್ರೂವ್ ಮಾಡ್ಕೊಬೇಕು ಅಥವಾ ಡ್ರಾಪರ್ ಆಗಿದ್ರೆ, ಯು ಕ್ಯಾನ್ ಟೇಕ್ ವಿಜಯ್ ಬ್ಯಾಚ್, ಇದು 2024 ಅಟ್ ರುಪೀಸ್ 3,499. ಅದ್ರ ಜೊತೆ ಆಪ್ಟಿಟ್ಯೂಡ್ ಮತ್ತು ಜನರಲ್ ಸ್ಟಡೀಸನ್ನು ಆ್ಯಡ್ ಮಾಡಿಕೊಂಡು ಇ ಎಸ್ ಸಿ ಪ್ರಿಪರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೇ ಬ್ಯಾಚ್ ನೀವು 3,999 ಪರ್ಚೇಸ್ ಮಾಡಬಹುದಾಗಿರುತ್ತೆ. ಒಂದು ಬ್ಯಾಚ್ಗಳಲ್ಲಿ ಕ್ಲಾಸಸ್ಸು ಮಂಡೇ ಟು ಫ್ರೈಡೇ ನಡೆಯುತ್ತೆ ವಿತ್ ರೆಗ್ಯುಲರ್ ಟೆಸ್ಟ್. ಇಸ್ ಅ ಮೇಜರ್ ಅಪರ್ಚುನಿಟಿ ಗೈಸ್, ಇದನ್ನು ಮಿಸ್ ಮಾಡ್ಕೊಬೇಡಿ. ಫಿಸಿಕ್ಸ್ ವಾಲ ಹೊಸದಾಗಿ ಲಾಂಚ್ ಮಾಡಿದೆ ಟೆಸ್ಟ್ ಸೀರೀಸ್ ಅನ್ನ, ಇದು ಗೇಟ್ ಎಕ್ಸಾಮಿನೇಷನ್. ಇದರಲ್ಲಿ ನಿಮಗೆ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಐ ಟಿ, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಇನ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ ಅಟ್ ರುಪೀಸ್ ಓನ್ಲಿ 999 ಆಯಿತಾ. ಇದರಲ್ಲಿ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಒಟ್ಟು 90+ ಟೆಸ್ಟ್ ಸಿಗ್ತಾ ಹೋಗುತ್ತೆ ಆಯಿತಾ. ಇದು ಟಾಪಿಕ್ ವೈಸ್ ಆಗಿರುತ್ತೆ, ಸಬ್ಜೆಕ್ಟ್ ವೈಸ್ ಆಗಿರುತ್ತೆ, ಮತ್ತು ಮಲ್ಟಿ ಸಬ್ಜೆಕ್ಟ್ ಟೆಸ್ಟ್ ಆಗಿರುತ್ತೆ. ಆ್ಯಂಡ್ ಇದು 23rd July ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಡೋಂಟ್ ಮಿಸ್ ಇಸ್ ಅಪರ್ಚುನಿಟಿ. ಆ್ಯಂಡ್ ಬುಕ್ಸ್ಗಳು ನಿಮಗೆಲ್ಲ ಗೊತ್ತು, ನಾನು ಆಗಲೇ ಬುಕ್ಸ್ಗಳ ಬಗ್ಗೆ ತಿಳಿಸಿದ್ದೀನಿ. ಸಕತ್ತಾಗಿರೋ ಬುಕ್ಸ್ ಇದೆ. ಸೊ ಕೆಲವೇ ಬುಕ್ಸ್ ಲಿಂಕು ಮತ್ತು ಕೋರ್ಸ್ ಲಿಂಕ್ ಇದೆ. ಟು ಅವೇಲ್ ದಿಸ್ ಕೋರ್ಸ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN100 ಟು ಗೆಟ್ ಇನ್ಸ್ಟೆಂಟ್ 100 rupees ಡಿಸ್ಕೌಂಟ್. ಸೊ ವಾಟ್ ಆರ್ ವೇಟಿಂಗ್ ಫಾರ್, ಗೋಯಿಂಗ್ ಆನ್ ದ ಕೋರ್ಸ್ ರೈಟ್ ನೌ. ಫಸ್ಟ್ ಆಫ್ ಆಲ್, ನಿಮಗೆ ಎಸ್ ಎನ್ ಕ್ಯೂ ಕೋಟಾಗೆ ಎಲಿಜಿಬಲ್ ಇದ್ದೀರಾ ಅಂತಂದ ಚೆಕ್ ಮಾಡ್ಕೊಳ್ಳಿ ಆಯಿತಾ. ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನೀವು KU ವೆಬ್ಸೈಟಿಂದ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ವಾ, ಅದರಲ್ಲಿ ಸೂಪರ್ ನ್ಯೂಮರಿ ಕೋಟಾ ಅಂತ ಒಂದು ಕಾಲಮ್ ಇರುತ್ತೆ. ಈ ರೈಟ್ ಸೈಡಲ್ಲಿ ಹಿಂಗಿರುತ್ತೆ ಫಾರ್ಮು, ಇದರಲ್ಲಿ ರೈಟ್ ಸೈಡಲ್ಲಿ JK ಏನೇನು ಇರುತ್ತೆ, ರೂರಲ್ ಕನ್ನಡ ಮೀಡಿಯಂ ಕೋಟಾ, ಅದರಲ್ಲಿ ಸೂಪರ್ ನ್ಯೂಮರಿ ಕೋಟಾ ಅಂತ ಇರುತ್ತೆ ಈ ರೀತಿ ಆಯಿತಾ. ಅದ್ರ ಮುಂದೆ ಎಸ್ ಅಂತಿದ್ರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಮಾತ್ರ ಅರ್ಥ. ನಿಮ್ಮ ಫಸ್ಟ್ ಮಿಸ್ಕನ್ಸೆಪ್ಷನ್ ಮತ್ತು ನನಗೆ ಬರ್ತಿರ್ತಕ್ಕಂಥ ಮೆಸೇಜ್ಗೆ ಆನ್ಸರ್ ಇದ್ದೇನೆ. ಮನೋಜ್, ನನಗೆ ಎಸ್ ಎನ್ ಕೆ ಕೋಟಾ ಮುಂದೆ ಎಸ್ ಅಂತಿದೆ, ನಂಗೆ ಸಿಕ್ಕೇ ಸಿಗುತ್ತೆ ಎಸ್ ಎನ್ ಕೆ ಕೋಟಾ ಅಂತ ಕೇಳ್ತಿದ್ದೀರಾ. ಇದು ಬರೀ ಎಲಿಜಿಬಿಲಿಟಿಯನ್ನು ತೋರಿಸ್ತಾ ಇದೆ ಅಷ್ಟೇ, ನಿಮ್ಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೊಡ್ತಾ ಇಲ್ಲ ಆಯಿತಾ. ಎಲಿಜಿಬಿಲಿಟಿ ಅಷ್ಟೇ, ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಸ್ ಎನ್ ಕೆ ಕೋಟಾ ಅಂಡರಲ್ಲಿ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂತ ಅಷ್ಟೇ ಆಯಿತಾ. ಸೊ ನೀವು ಆಪ್ಷನ್ ಮಾಡಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀರಾ ಆ್ಯಂಡ್ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ಜನಗಳ ಮಧ್ಯೆ, ಅಲ್ಲಿ ನಿಮಗೆ ಸಿಗೋದೋ ಸಿಗಲ್ವೋ ಚೆಕ್ ಮಾಡ್ಕೊಬೇಕಾಗಿರುತ್ತೆ ಆಯಿತಾ. ಸೊ ಇದು ಬರೀ ಎಲಿಜಿಬಿಲಿಟಿನ ತೋರಿಸ್ಕೊಡುತ್ತೆ. ನೆಕ್ಸ್ಟು, ಅಕಸ್ಮಾತ್ ನಿಮಗೆ ನಾನು ಫಸ್ಟ್ ನಾನು ಸಜೆಷನ್ ಹೇಳ್ಬಿಡ್ತೀನಿ, ಡಿಸಿಷನ್ ನೀವು ತಗೊಂತೀರ ಆಯಿತಾ. ನಾನು ಎಸ್ ಎನ್ ಕೆ ಕೋಟಾನ ಅಷ್ಟೊಂದು ನೀಟ್ ಅಂದರೆ ನಿಮ್ಗೆ ಸಿಗೋದಾದ್ರೆ ಎಲಿಜಿಬಿಲಿಟಿ ಇದ್ರೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಆಯಿತಾ. ಕೆಲವೊಂದಷ್ಟು ಜನ ಹೆಂಗೆ ಅಂತಂದರೆ ಎಸ್ ಎನ್ ಕೆ ಕೋಟಾ ಬೇಕೇ ಬೇಕು ಅಂತ ಕೂತಿರ್ತಾರೆ. ಐ ಹ್ಯಾವ್ ಒನ್ ಆಫ್ ಮೈ ಫ್ರೆಂಡ್ಸ್ ಆಯಿತಾ, ನಾನು 2019 ಆ್ಯಕ್ಚುಲಿ ಕೌನ್ಸಿಲಿಂಗನ್ನು ಮುಗಿಸಿದ್ದು, ಅಂಥ ಟೈಮಲ್ಲಿ ನನ್ನ ಫ್ರೆಂಡ್ಸ್ಗಳು ಕೆಲವೊಂದಷ್ಟು ಜನ ಈ ರೀತಿ ಮಾಡಿದ್ರೆ ಆಯಿತಾ. ಸೊ ಅವರು ಕೆಲವೊಂದಷ್ಟು ಚೆನ್ನಾಗಿಲ್ಲದ ಕಾಲೇಜಲ್ಲಿ ಸೇರಿಕೊಂಡಿದ್ದಾರೆ ಎಸ್ ಎನ್ ಕೆ ಕೋಟಾಗೋಸ್ಕರ, ಆ್ಯಂಡ್ ಅಫ್ಕೋರ್ಸ್ ದೇ ಆರ್ ಜಾಬ್ಲೆಸ್ ನೌ. ಸೊ ಆ ಒಂದು ರೀಸನ್ ಹೇಳ್ತಿದ್ದೀನಿ. ಸೊ ಪ್ಲೀಸ್ ಮೇಕ್ ಶೋರ್ ಯಾವಾಗಲಾಗಲಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಎಸ್ ಎನ್ ಕೆ ಕೋಟಾಯಿಂದ ಹೋಗಬೇಡಿ, ಕಾಲೇಜನ್ನು ಸೆಲೆಕ್ಟ್ ಮಾಡಿ ಆಯಿತಾ. ಕಾಲೇಜನ್ನು ಸೆಲೆಕ್ಟ್ ಮಾಡಿ, 400,000 ಲೋನ್ ಆಯಿತಾ ಪರವಾಗಿಲ್ಲ, ಲೋನ್ ತೀರಿಸ್ಕೊಬಹುದಾಗಿರುತ್ತೆ. ಬಟ್ ದೆನ್ ಚೆನ್ನಾಗಿರೋ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ನಿಮಗೆ ಜಾಬ್ ಸಿಗೋದು ಭಾಳ ಇಂಪಾರ್ಟೆಂಟು ಆಯಿತಾ. ಸೊ ಅಂತಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಎಸ್ ಎನ್ ಕೆ ಕೋಟಾ ಬೇಕೇ ಬೇಕು ಸೀಟ್ ಅಂತಂದರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಲೆಟ್ಸ್ ಸೇ ನೀವು ಡಿಸೈಡ್ ಆಗಿಬಿಟ್ಟಿದ್ರೆ ಅಂತ ಅಂದ್ಕೊಳ್ಳಿ ಆಯಿತಾ.
ನಾನು ನಿಮಗೆ ಮುಂಚೆನೇ ಸಜೆಸ್ಟ್ ಮಾಡೋದಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೊಬೇಕು ಇದ್ರ ಬಗ್ಗೆ ಏನಕ್ಕೆ ಥರ ಹೇಳ್ತಿದ್ದೆ ನಮ್ಮ ಮನೋಜ್ ಅಂತ ಆಯ್ತಾ. ಬದ್ದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ತೊಗೊಳೋದು ಅಂತ. ಆದರೆ ನಾನು ಆಗಲೇ ಹೇಳಿದ್ದೀನಿ, ಒಂದೇನ ಪಡೆಯಬೇಕು ಅಂದರೆ ಒಂದನ್ನು ಕಳ್ಕೊಬೇಕಾಗಿರುತ್ತೆ. ಇಲ್ಲಿ ನಿಮ್ಗೆ ಎಸ್ ಎನ್ ಕೆ ಕೂಡ ಸಿಕ್ತಿದೆ ಅಂತಂದರೆ ಕೆಲವೊಂದಷ್ಟು ಫೆಸಿಲಿಟೀಸ್ಗಳನ್ನ ನೀವು ಕಳ್ಕೊತಾ ಇದ್ದೀರ ಅಂತಲೇ ಅರ್ಥ ಆಯ್ತಾ. ಸೊ ಅಂದರೆ ಕಾಲೇಜಿಂದ ಸಿಗ್ತಕ್ಕಂಥ ಫೆಸಿಲಿಟೀಸ್ಗಳೆಲ್ಲ ಕಾಲೇಜನ್ನ ಕಳ್ಕೊತಾ ಇದ್ದೀರ ಆಯ್ತಾ. ನೀವು ನಿಮ್ಗೆ ಎಸ್ ಎನ್ ಕೆ ಕೂಡ ಅಲ್ಲದೇ ಬೇರೆ ಕಾಲೇಜ್ಗಳಲ್ಲಿ ನಿಮ್ಮ ರ್ಯಾಂಕಿಗೆ ಚೆನ್ನಾಗಿರೋ ಬ್ರಾಂಚ್ ಸಿಗ್ತಾ ಇರುತ್ತೆ. ಬದೇ ನೀವು ಅಲ್ಲಿ ಜಾಸ್ತಿ ಪೇ ಮಾಡಬೇಕಲ್ಲ ಫೀಸ್ ಅಂತ ಅಂದ್ಕೊಂಡು ಎಸ್ ಎನ್ ಕೆ ಕೋಟ ಸಿಗಲಿ ಅಂತ ಅಂದ್ಕೊಂಡು ಬೇರೆ ಥರ ಆಪ್ಷನಿಟಿ ಮಾಡ್ಕೊಂಡು ಹೋಗ್ತೀರಾ. ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್, ಮೈ ಓನ್ ಫ್ರೆಂಡ್ಸ್ ಆಯ್ತಾ. ನಾನು ಅಂದರೆ 2019 ನಾನು ಆ್ಯಕ್ಚುಲಿ ಸಿ ಟಿ ಕೌನ್ಸಿಲಿಂಗನ್ನು ಮಾಡಿದ್ದು. ನಾನು ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ಗಳು ಎಸ್ ಎನ್ ಕೆ ಕೋಟಾಗೋಸ್ಕರ ಆಯ್ತಾ, ಬರೀ ಅದೊಂದು ಕೋಟಾಗೋಸ್ಕರ ಚೆನ್ನಾಗಿಲ್ಲದೆ ಕಾಲೇಜ್ ಸೇರ್ಕೊಂಡಿದ್ದಾರೆ ಆಯ್ತಾ. ಅಫ್ಕೋರ್ಸ್ ಅವರು ಜಾಬ್ಲೆಸ್ ಆಗಿದ್ದಾರೆ ಇವಾಗ. ಐ ಡೋಂಟ್ ವಾಂಟ್ ಯು ಗೈಸ್ ಟು ಡೂ ದ್ಯಾಟ್. ಸೊ ದಯವಿಟ್ಟು ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಅಕಸ್ಮಾತ್ ನಿಮ್ಗೆ ಎಸ್ ಎನ್ ಕೆ ಕೋಟಾನೇ ಬೇಕು 100,000 ಓದ್ಕೊಂಬರ್ಬೇಕು ಇಂಜಿನಿಯರಿಂಗ್ ಅಂತ ಅಂದ್ಕೊಂಡ್ರೆ ಈ ರೀತಿ ಮಾಡಬಹುದಾಗಿರುತ್ತೆ. ಓಕೆ, ಈಗ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಈಗಿನ ದಿ ಕೂಡ ಲಿಸ್ಟ್ ಮಾಡಬೇಕಾಗಿರುತ್ತೆ. ಯಾವ ಲಿಸ್ಟು, ಯಾವ ಕಾಲೇಜು ಫಸ್ಟ್ ರೌಂಡಲ್ಲಿ ನಿಮ್ಮ ರ್ಯಾಂಕನ್ನು ಆಕ್ಸೆಪ್ಟ್ ಮಾಡ್ತಾ ಇದೆ ಅಂಥ ಕಾಲೇಜ್ಗಳಲ್ಲಿ ಲಿಸ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಚೆಕ್ ಮಾಡಬೇಕಾಗಿರುತ್ತೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ ಒಂದು ಕಾಲೇಜ್ ಎಸ್ ಎನ್ ಕೆ ಕೋಟಾ ಸೀಟ್ ಇದ್ದಾವೆ, ಆ ಒಂದು ಕಾಲೇಜಲ್ಲಿ ಆ ಒಂದು ಕಾಲೇಜ್ ಎಸ್ ಎನ್ ಕೆ ಕೋಟಾ ಸೀಟನ್ನು ಆಫರ್ ಮಾಡುತ್ತಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ನೀವು ಆಯಿತಾ. ಸೊ ಇದು ಮಾಡಬೇಕಾಗಿರ್ತಕ್ಕಂಥ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್. ಇದಾದಮೇಲೆ ಏನು ಮಾಡಬೇಕು ಸ್ಯಾಂಗ್, ಆ್ಯಂಡ್ ಇವಾಗ ನೀವು ಡೌಟ್ ಕೇಳಬೇಕಾಗಿರುತ್ತೆ ನನಗೇನು, ಮನೋಜ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಈ ಕಾಲೇಜಲ್ಲಿ ನನಗೆ ಎಸ್ ಎನ್ ಕೆ ಕೋಟಾ ಸಿಗುತ್ತೆ ಸಿಗಲ್ಲ ಅಂತ. ಇಟ್ಸ್ ಒಂದು ಪ್ರಾಕ್ಟಿಕಲ್ ವೇ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ. ಯಾವುದೊಂದು ಕಾಲೇಜ್ನ ಫಸ್ಟ್ ರೌಂಡ್ ಕಟ್ ಆಫ್ ಆಯ್ತಾ, ಫಸ್ಟ್ ರೌಂಡ್ ಕಟ್ ಆಫ್ ಒಂದು 30,000 ಇರುತ್ತೆ ಅಂದ್ಕೊಳ್ಳಿ ಆಯಿತಾ. 30,000 ಇದೆ ಅಂತಂದರೆ ಆ ಒಂದು ಕಾಲೇಜ್ಗೆ ಈ 30,000 ಕಡಿಮೆ ಇರೋ ರ್ಯಾಂಕ್ ಇರೋ ಜನಗಳೆಲ್ಲ ಅಪ್ಲೈ ಮಾಡಿದ್ದಾರೆ ಅಂತ ಅರ್ಥ ಆಯಿತಾ. 30,000 ಕಟ್ ಆಫ್ ಅಂತಂದರೆ ಆ ಒಂದು ಕಾಲೇಜ್ಗೆ ಅಮ್ಮಮ್ಮ ಅಂತಂದರೆ ಒಂದು 22,000 23,000 ಅಂತ ಜನಗಳು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಿಮ್ಮ ರ್ಯಾಂಕು 30,000 ಕಡಿಮೆ ಇತ್ತು ಅಂತಂದರೆ ಈ ಒಂದು ಕಾಲೇಜ್ ನಿಮ್ಗೆ ಎಸ್ ಎನ್ ಕೆ ಕೂಡ ಸಿಕ್ಕೇ ಸಿಗುತ್ತೆ. ಬಿಕಾಸ್ ನೋಡಿ, ಹಂಗಂತ ನಿಮಗೆ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಕಾಲೇಜಲ್ಲಿ ಮಿನಿಮಮ್ ಅಂದರೆ 3 ಸೀಟ್ ಕೊಡಲೇಬೇಕು ಆಯಿತಾ, ಒಂದೊಂದು ಬ್ರ್ಯಾಂಚ್ ಸಂಬಂಧಪಟ್ಟ ಹಾಗೆ ಎಸ್ ಎನ್ ಕೆ ಕೊಟ್ಟದು. ಅಕಸ್ಮಾತ್ ನಿಮ್ಮ ರ್ಯಾಂಕ್ ಏನಾದರೂ ಈ ಫಸ್ಟ್ ರೌಂಡ್ ಕಟ್ ಆಫ್ಗಿಂತ ಕಡಿಮೆ ಇತ್ತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಆ ಕಾಲೇಜಲ್ಲಿ ಏನೋ ಎಸ್ ಎನ್ ಕೆ ಕೂಡ ಸಿಕ್ಕೇ ಸಿಗುತ್ತೆ. ನಾನು 30,000 ಹೇಳ್ತಿದ್ದೀನಿ, ನಿಮ್ಮ ರ್ಯಾಂಕು 60,000 ಇದ್ರೂ ಒಂದು 70,000 ಎಲ್ಲ ಕಾಲೇಜ್ ಹುಡುಕಿದ್ರೆ ನೀವು ಡೆಫಿನೆಟ್ಲಿ ಆ ಕಾಲೇಜಲ್ಲಿ ನಿಮಗೆ ಎಸ್ ಎನ್ ಕೆ ಕೂಡ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಎಸ್ ಎನ್ ಕೆ ಕೂಡ ಸಿಗಬೇಕು ಅಂತಂದರೆ ಈಸಿ ಮಾಡಬೇಕು. ಆಪ್ಷನಿಟಿ ಯಾವ ರೀತಿ ಮಾಡೋದು ನೋಡಿ, ಗಲಿಬಿಲಿ ಮಾಡೋಕೆ ಹೋಗ್ಬಿಡಿ ಆಯ್ತಾ. ಅಂದರೆ ಈಗ ಸಿಗುತ್ತೆ ಅಂದ್ಬಿಟ್ಟು ಅದನ್ನು ಮಾತ್ರ ಹಾಕೋಕೋಗ್ಬಿಡಿ. ಇದು ನೋಡಿ, ಇದು ಕಾನ್ಸ್ಟೆಂಟ್ ಅಲ್ಲ ಆಯ್ತಾ, ವೇರಿಯಬಲ್ ಇದು. ಅಂದರೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇರುತ್ತೆ ಈ ವರ್ಷ ಅದೇ ಕಟ್ ಆಫ್ ಇರುತ್ತೆ, ನೋ, ಕಟ್ ಆಫ್ ವೇರಿಯೇಷನ್ ಆಗ್ತಿರುತ್ತೆ ಆಯಿತಾ. ಲಾಸ್ಟ್ ಇಯರ್ ಬರೀ ರೆಫರೆನ್ಸ್ ಅಷ್ಟೇ, ಕಟ್ ಆಫ್ ಈ ವರ್ಷದ ನಿಮಗೆ ಈ ವರ್ಷ ಆದಮೇಲೆ ಸಿಗೋದು ಆಯಿತಾ. ಸೊ ಪ್ಲೀಸ್ ಮೇಕ್ ಶೋರ್ ಯಾವಾಗಲೇ ಆಗಲಿ ನೀವು ಇದನ್ನು ಸುಮ್ಮನೆ ಐಡಿಯಲ್ ಆಗಿ ಇಟ್ಕೊಬೇಕಾಗಿರುತ್ತೆ, ಈ ರೀತಿ ಇರ್ಬೋದು ಅಂದ್ಬಿಟ್ಟು, ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡಿ ಆಯಿತಾ. ಸೊ ಚೇಂಜ್ ಆಗ್ತಾ ಇರುತ್ತೆ, ಆ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ. ಸೊ ಟು ಬಿ ಸೇಫ್ ಸೈಡ್, ಒಂದು 10,000 ಡಿಫ್ರೆನ್ಸ್ ಇರೋ ಕಾಲೇಜ್ಗಳನ್ನ ಲಿಸ್ಟಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆಪರ್ಚುನಿಟಿ ಮಾಡಬೇಕಾದ್ರೆ ಸ್ಟಾರ್ಟಿಂಗು ನಿಮ್ಗೆ ಯಾವ ಕಾಲೇಜ್ ಸಿಗೋದಿಲ್ಲ ಅಂಥ ಕಾಲೇಜ್ಗಳನ್ನ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ನಿಮ್ಗೆ ಸಿಗೋ ಕಾಲೇಜ್ ಹಾಕ್ಕೊಳ್ಳಿ ಆಯಿತಾ. ಏನಕ್ಕಿದ್ರೆ ಲಾಸ್ಟಲ್ಲಿ ಸಿಗೋ ಕಾಲೇಜ್ ಹಾಕ್ಕೊಳ್ಳಿ ಅಂತ ಏನಂದರೆ ನಿಮ್ಗೆ ಲಾಸ್ಟಲ್ಲಿ ಆ ಕಾಲೇಜ್ ಸಿಕ್ಕೇ ಸಿಗುತ್ತೆ ಆಯಿತಾ. ಸಿಕ್ಕಿರೋ ಕಾಲೇಜಲ್ಲಿ ಮೇಲ್ಗಡೆ ಕಾಲೇಜ್ಗಳಲ್ಲಿ ಮತ್ತೆ ಅದು ಹುಡುಕ್ತಾ ಇರುತ್ತೆ ಅಂತ. ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಆ ಮೇಲ್ಗಡಿರೋ ಕಾಲೇಜ್ಗಳಲ್ಲಿ ಹುಡುಕ್ತಾ ಇರುತ್ತೆ ಯಾವೊಂದು ಕಾಲೇಜ್ಗಳಲ್ಲಿ ನಿಮ್ಗೆ ಸಿಗ್ಬಹುದು ಅಂತ. ಅಕಸ್ಮಾತ್ ಮೇಲ್ಗಡೆ ಕಾಲೇಜಲ್ಲಿ ರ್ಯಾಂಕ್ ಮ್ಯಾಚ್ ಆಯಿತು ಅಂತಂದರೆ ಅವಾಗ ನಿಮಗೆ ಸೀಟ್ ಸಿಗುತ್ತೆ ಆಯಿತಾ. ದೆನ್ ದಿಸ್ ಕಾಲೇಜ್, ಈ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಸ್ ಎನ್ ಕೆ ಕೋಟಾ ಸೀಟೇ ಸಿಗಬಹುದಾಗಿರುತ್ತೆ ನಿಮಗೆ ಆಯಿತಾ. ಸೊ ಈ ರೀತಿ ನೀವು ಆಪ್ಷನ್ ಮಾಡಬೇಕಾಗಿರುತ್ತೆ, ಈ ರೀತಿ ಕಾಲೇಜಲ್ಲಿ ಲಿಸ್ಟ್ ಮಾಡ್ಕೊಬೇಕಾಗಿರುತ್ತೆ. ನಿಮಗೆ ಎಸ್ ಎನ್ ಕೆ ಕೋಟಾ ಬೇಕೇ ಬೇಕು ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ, ಸಜೆಸ್ಟ್ ಮಾಡೋದಿಲ್ಲ ನಾನು. ಸೊ ಆ್ಯಂಡ್ ಅಗೇನ್ ಸಜೆಷನ್ ಒಂದು ಡಿಸಿಷನ್ ನಿಮ್ಮದು. ಸೊ ಪ್ಲೀಸ್ ಮೇಕ್ ಶೋರ್ ಟೇಕ್ ದ ರೈಟ್ ಡಿಸಿಷನ್. ಸೊ ವಿಲ್ ಮೀಟ್ ಆನ್ ವಿಡಿಯೋ ಟಿಲ್ ದ ಕೀಪ್ ಲರ್ನಿಂಗ್, ಕೀಪ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.